ನೂತನ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಶಾಸಕ ಮಹಂತೇಶ ದೊಡ್ಡಗೌಡರಿಂದ ಸನ್ಮಾನ. ಬೈಲಹೊಂಗಲ ಸಮಾಜದಲ್ಲಿ ಶಿಕ್ಷಕರ ಪಾತ್ರ ಬಹಳ ಮುಖ್ಯ, ಹಾಗೂ ಒಂದು ಗ್ರಾಮ ಅಭಿವೃದ್ಧಿಗೆ ಪಂಚಾಯಿತಿ ಸದಸ್ಯರ ಪಾತ್ರ ಹಾಗೂ ಹಿರಿಯರ ಪಾತ್ರ ಬಹಳ ಮುಖ್ಯವಾಗಿರುವುದರಿಂದ ಸಮಾಜದಲ್ಲಿ ಇವರೆಲ್ಲರ ಪಾತ್ರ ಬಹಳ ಮುಖ್ಯವಾಗಿದ್ದು, ಇದರಿಂದ ನಿವೃತ್ತ ನೌಕರರಿಗೆ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಮತ್ತು ಗ್ರಾಮ ದೇವತೆ ಆಲಯಕ್ಕೆ ಉಡುಗೊರೆ ನೀಡಿದ ದಾನಿಗಳಿಗೆ ಇವತ್ತು ಸನ್ಮಾನ ಕಾರ್ಯಕ್ರಮ ಗ್ರಾಮ ದೇವತೆ ಟ್ರಸ್ಟ್ ಕಮಿಟಿಯಿಂದ ನಡೆಯಿತು. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಮರಡಿನಾಗ್ಲಾಪುರ ಗ್ರಾಮದಲ್ಲಿ ಮಹಾನವಮಿ ಹಾಗೂ ದಸರಾ ಹಬ್ಬದಂದು ದಿವಂಗತ ರೈತ ಮುಖಂಡರು ಕೇಂದ್ರ ಸಚಿವರಾಗಿದ್ದ ಬಾಬಾಗೌಡ ಪಾಟೀಲ್ ಅವರ ನೆನಪಿಸುವ ಮೂಲಕ ಊರಿನ ಗ್ರಾಮದೇವತೆ ಟ್ರಸ್ಟ್ ಕಮಿಟಿಯಿಂದ ಕಿತ್ತೂರು ಮತಕ್ಷೇತ್ರದ ಶಾಸಕರಾದ ಮಹಂತೇಶ ದೊಡ್ಡಗೌಡ ಗ್ರಾಮದೇವತೆಯ ಆಶೀರ್ವಾದ ಪಡೆದುಕೊಂಡು ನಂತರ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಜಿಎಲ್ ಸತ್ಯನ್ ಅವರ ಗ್ರಾಮ ನೌಕರರ ಜಾಗೃತ ವೇದಿಕೆಯ ಅಧ್ಯಕ್ಷರು ಜಗದೀಶ ಪಾಟೀಲ, ಪ್ರವಾಸೋದ್ಯಮ ಇಲಾಖೆ ಉಪನಿರ್ದೇಶಕರು ಜಯಕುಮಾರ ಹೆಬಳಿ, ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು, ಇನ್ನುಳಿದ ಹಿರಿಯರಿಗೆ ಗ್ರಾಮ ಪಂಚಾಯಿತಿಯ ನೂತನ ಸದಸ್ಯರಿಗೆ ದಾನಿಗಳಾದ ದುಂಡಪ್ಪ ಪಾಟೀಲ, ರಾಮಪ್ಪ ವಿಭೂತಿ, ವಿಠಲ ಬಜೇರಿ, ಬಾಳಪ್ಪ ಕಂಕಣವಾಡಿ, ಶಿವರುದ್ರ ನರಸನ್ನವರ, ನೇಗಿಲ ಯೋಗಿ ರೈತ ಸಂಘಟನೆ ರಾಜ್ಯಾಧ್ಯಕ್ಷ ರವಿ ಪಾಟೀಲ, ಇನ್ನು ಅನೇಕರಿಗೆ ಶಾಸಕರಾದ ಮಹಂತೇಶ ದೊಡ್ಡಗೌಡರ ಅವರಿಂದ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಇದೇ ಸಂದರ್ಭದಲ್ಲಿ ಗ್ರಾಮ ದೇವತೆಗೆ ನೀಡಿದ ಸಮಾಜ ಸೇವೆ ಮಾಡುತ್ತಾ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿ ಜನರ ಮನಸ್ಸು ಗೆದ್ದಿರುವ ಶಂಕರ ನರಸನ್ನವರ ಅವರಿಗೆ ಗ್ರಾಮ ದೇವತೆ ಟ್ರಸ್ಟ್ ವತಿಯಿಂದ ಸೇವಾರತ್ನ ನೀಡಲಾಯಿತು. ಈ ಸಂದರ್ಭದಲ್ಲಿ ಕರಬಸಪ್ಪ ಚಿನ್ನಪ್ಪ ಗೌಡರ, ಬೀರಪ್ಪ ದೇಸನೂರ, ಗೌಡಪ್ಪ ಪಾಟೀಲ, ಉದ್ದಪ್ಪ ಕುರಿ, ನಿಂಗನಗೌಡ ಚಿನ್ನಪ್ಪ ಗೌಡರ, ನಿಂಗಪ್ಪ ಕುರಿ, ನಾಗಪ್ಪ ಹುಣಸಿ ಬೀಜ, ಇನ್ನು ಹಲವರು ಉಪಸ್ಥಿತರಿದ್ದರು. ಪ್ರತಿನಿಧಿ ಈಶ್ವರ ಶಿಲ್ಲೇದಾರ. ಉತ್ಸವದ ಕಾರ್ಯಕ್ರಮದಲ್ಲಿ ಆಗಮಿಸಿದ ಎಲ್ಲ ಗ್ರಾಮದೇವತೆ ಎಲ್ಲ ಭಕ್ತಾದಿಗಳು, ವಿಶೇಷವಾಗಿ ಒಂದು ಕಾರ್ಯಕ್ರಮದಲ್ಲಿ ಲೋಕಾಯ ಜಾಗೃತ ಮೂಡಿಕೆ ಗ್ರಾಮದೇವತೆ ಟ್ರಸ್ಟ್ ಕಮಿಟಿ ಗ್ರಾಮ ಪಂಚಾಯತಿ ಗ್ರಾಮದ ವತಿಯಿಂದ ವಿಶೇಷವಾಗಿ ಎಲ್ಲ ಸಾಧನೆ ಮಾಡಿದವರಿಗೆ, ದಾನಿಗಳಿಗೆ, ಜನಪ್ರತಿನಿಧಿಗಳಿಗೆ, ಇವತ್ತ ಮಕ್ಕಳಿಗೆ ಮಕ್ಕಳ ಸಂಬಂಧದ ಅತ್ಯಂತ ಸ್ಥಾನ ವಹಿಸಿದ್ದ ಈ ಗ್ರಾಮದ ಸುಪುತ್ರ ಹಿರಿಯರಾದಂಥ ಶ್ರೀ ಜಿ ಎಲ್ ಸತ್ಯನಾಥ್ ಅವರು, ಹಾಗೂ ಈ ಒಂದು ಗ್ರಾಮದಲ್ಲಿ ಹೆಚ್ಚು ಬೆಳೆದು ವಿಶೇಷವಾಗಿ ಕರ್ನಾಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಪಾಟೀಲ್ ಅವರು, ಪ್ರಾಥಮಿಕ ಜಿಲ್ಲಾ ಶಿಕ್ಷಕರ ಅಧ್ಯಕ್ಷರಾದ ಜಯಕುಮಾರ್ ಹೆಗ್ಗಳಿ ಅವರು, ಈ ಒಂದು ಟ್ರಸ್ಟ್ ಮುಖ್ಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು, ಈ ಒಂದು ಸಭೆ ಆಗಮಿಸಿದ ಎಲ್ಲ ರೈತ ಮುಖಂಡರು, ಹಾಗೂ ಗ್ರಾಮದ ಎಲ್ಲ ಸಮಸ್ಯೆಗಳಿಗೆ ಇಲ್ಲಿ ಸೇರಿದಂತೆ ಎಲ್ಲ ಗ್ರಾಮ ಹಾಗೂ ಎಲ್ಲ ಎಲ್ಲ ಆಮೇಲೆ ದಸರಾ ಹಬ್ಬದ ಶುಭಾಶಯಗಳು ಕಳೆದ ನಾಲ್ಕು ವರ್ಷದಿಂದ ನಾನು ಪ್ರತಿ ವರ್ಷ ಈ ಒಂದು ಜಾತಿ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ ಬರ್ತಾರೆ. ನಾನು ಬಹಳ ಇಲ್ಲಿ ಅಭಿಮಾನ ಬಹಳ ಸಿಗ್ತದೆ. ಈ ಗ್ರಾಮದ ಜೊತೆಗೆ ಇದರಿಂದ ಕಲಿತು ವಿದ್ಯೆಯನ್ನು ಪಡೆದು ಬೇಗ ಬೇಗ ತಗಲಿ ತಮ್ಮದೇ ಆದಂಥ ಉದ್ಯೋಗಗಳನ್ನು ಮಾಡಿ, ನೌಕರಿಯನ್ನು ಮಾಡಿ ಮಾಡತಕ್ಕಂಥ ಎಲ್ಲ ಈ ಗ್ರಾಮದ ಮಕ್ಕಳು ವಿಶೇಷವಾಗಿ ಈ ಕಾರ್ಯಕ್ರಮದ ಮೊದಲು ತಮ್ಮನ್ನು